ಪ್ರಮಾಣ ವಚನ ಸ್ವೀಕರಿಸಿದ್ರ ಮೇಲೆ ಎಚ್ ನಾಗೇಶ್ ಅವರು ಸುವರ್ಣ ನ್ಯೂಸ್ ನ ಪ್ರತಿನಿಧಿ ಗಿರೀಶ್ ಅವರಿಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡಿ. ನಮ್ಮ ಜೊತೆ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂಥ ನಾಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ನೀವು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಯಾವ ಖಾತೆ ನಿರೀಕ್ಷೆ ಮಾಡಿ? ಈಗ ಯಾವುದು ಖಾತೆ ಅವರು ಇರೋದು ಖಾಲಿ ಇರೋದು ಅದ್ರಲ್ಲಿ ಒಂದು ಕೊಡ್ತಾರೆ ಅಂತ ಒಂದು ನಿರೀಕ್ಷೆ. ಸೊ ಇದೇ ಕೊಡಿ ಅದೇ ಕೊಡಿ ಅಂತ ಕೇಳುವಂಥ ಒಂದು ಸಂದರ್ಭ ಅಲ್ಲ ಇದು. ಅವರಿಗೆ ತಲೆನೋವು ತರಬಾರ್ದು ನಾವು ಮುಖ್ಯಮಂತ್ರಿಗಳಿಗೆ. ಅವ್ರಿಗೆ ಅದು ಟೆನ್ಷನ್ ಇದೆ, ನೋಡಿದ್ರಲ್ಲ, ನಮ್ಮೊಬ್ಬರದೇ ನೋಡಬಾರ್ದು. ಇಡೀ ರಾಜ್ಯದಲ್ಲಿ ಏನು ನಡೀತದೆ ರಾಜಕೀಯ, ಅದರಲ್ಲಿ ಯಾರಿಗೂ ಟೆನ್ಷನಲ್ಲಿ ಕೆಲಸ ಮಾಡಬಾರ್ದು. ಅವರು ಸ್ವಲ್ಪ ಈಸಿಯಾಗಿರಬೇಕು, ಉಸಾಡಕ್ಕೆ ಬಿಡಬೇಕು. ನಾವು ಅವ್ರಿಗೆ ತೀರ್ಮಾನ ತೊಗೊತಾರೆ, ನಮ್ಮನೇನ ಕದ್ರೆ ಒಂದು ಸಲಹೆ ಏನೋ ಕೇಳಿದಂಗೆ ಇದೆ ಅಂದರೆ ಮಾಡ್ತೀವಿ. ಕರೀತಾರೆ ಅಂತ ಒಂದು ನಿರೀಕ್ಷೆ ಇದೆ, ಇಲ್ಲಾಂದ್ರೆ ಅವ್ರು ಕೊಟ್ರಿ ಏನು ಸಂತೋಷ, ಅಲ್ಲಿ ಅವ್ರು ಕೊಟ್ರಿ ಬಸ್. ಸರ್, ನಿಮಗೊಂದು ಆಸಕ್ತಿ ಇರ್ತಲ್ಲ, ನಾ ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಬಲ್ಲೆ ಅನ್ನೋ ಒಂದು ಆಸಕ್ತಿ ಇರ್ತಲ್ಲ, ನಿಮ್ಮ ಆಸಕ್ತಿ ಯಾವುದು? ಈಗ ನಾನು ಯಾವುದೇ ಕೊಟ್ಟರು ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವ್ದು ಕೊಟ್ಟರು ಮಾಡ್ತೀನಿ. ಬಟ್ ಇದೇ ಕೂಡ ಅದೇ ಕೂಡ ಕೇಳಿದ್ರೆ ಅದು ಮುಜುಗರ ಆಗುತ್ತೆ. ಯಾರಿಗೆ ಮುಖ್ಯಮಂತ್ರಿಗೂ ಆಗುತ್ತೆ, ಬೇರೆಯವ್ರು ಬಿಟ್ಕೊಡೋಕ್ಕೂ ಆಗಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ತೊಗೊಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳಾಗ್ಬೋದು, ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಅವ್ರು ಕೊಟ್ಟರೆ ಅದು ನನಗೇನು ಅಭ್ಯಂತರ ಇಲ್ಲ, ಯಾವ್ದು ಕೊಟ್ಟರು ನನಗೆ ಬಯಸ್ತೀನಿ. ಸರ್, ಈಗ ನೀವು JDS ಕೋಟಾದಲ್ಲಿ ಮಂತ್ರಿ ಆಗಿದ್ದೀರಿ ಅನ್ನೋ ಮಾಹಿತಿ ಇರುವಂಥದ್ದು, ನೀವು ಕಾಂಗ್ರೆಸ್ ಸಹಸದಸ್ಯರು ಕೂಡ ಆಗಿದ್ದೀರಿ. ಸೊ ಹೇಗೆ ಯಾವ ರೀತಿ ತೀರ್ಮಾನ ನೀವು ಕಾಂಗ್ರೆಸ್ ಸದಸ್ಯರಾಗಿ ಮುಂದುವರಿತಿರೋ ಹೇಗೆ? ನಾನು ಸಮ್ಮಿಶ್ರ ಸರ್ಕಾರದ ಸಹಸದಸ್ಯ, ಇಬ್ಬರು ಸೇರಿದವನಾಗಿದ್ದೀನಿ ಈಗ. ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ನ ಬೆಂಬಲಿತವಾಗಿ ಗೆದ್ದಂಥ ಅಭ್ಯರ್ಥಿ, ಆಮೇಲೆ JDSನ ಬಿಟ್ಕೊಟ್ಟಿರೋದು ಉದಾರ ಮನಸ್ಸಿನಿಂದ ಮುಖ್ಯಮಂತ್ರಿಗಳು. ಈಗ ಅದೇ ಹೇಳಿದ್ರು, ಯಾವ ಸಹಸದಸ್ಯಪ್ಪ, ನಮ್ಮ ಸುಭದ್ರವಾಗಿ ಸರ್ಕಾರ ಇದ್ದರೆ ನಮ್ಮ ಇವರೆಲ್ಲ ಜೊತೆಯಲ್ಲಿ ಇಂಡಿಪೆಂಡೆನ್ಸ್ ಅಂತ ಮಾತು ಅಂದ್ರೆ ಈಗ ನಾವು ಊಟ ಮಾಡುವಾಗ ಅಷ್ಟೇ ಸಾಕು, ನಮ್ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಅದು ಹೇಳಿದ್ರಲ್ಲ, ಅದು ಉಳಿಸ್ಕೊಳ್ಳೋದು ಧರ್ಮ ನಮ್ಮದು. ಆ ನಿಟ್ಟಿನಲ್ಲಿ ನಾನು ಮುಂದುವರಿತೀನಿ ಹೊರತು ಅದೇ ಕೊಡು ಇದೇ ಕೊಡು ಅನ್ನೋದು ಅದು ಏನು ಸಮಂಜಸ ಅಲ್ಲ ಅದು. ಸೊ ಅಂದರೆ ನೀವು ಮೈತ್ರಿ ಸರ್ಕಾರದ ಸದಸ್ಯರ ಮುಂದುವರಿತೀರ, ಮುಂದೆ ಒಂದು ವೇಳೆ ಸರ್ಕಾರ ಬೀಳುವಂಥ ಪರಿಸ್ಥಿತಿ ಬಂದರೆ ನಿಮ್ಮ ರಾಜಕೀಯ ನಿಲುವುಗಳು ಬದಲಾಗುತ್ತಾ ಇದೆ? ಸರ್ಕಾರ ಬೀಳೋ ಚಾನ್ಸೇ ಇಲ್ಲ, ನೋವೇ ಅಂತಲ್ಲ ಅಂಬರೀಷ್ ಹಂಗೆ ನೋವೇ ಅಲ್ವಾ, ಅದು ಪಾಪ್ಯುಲರ್ ಆಗ್ಬಿಡ್ತು ಮೊನ್ನೆ ಎಲೆಕ್ಷನಲ್ಲಿ. ನೋ ವೇ ನೋ ಚಾನ್ಸ್, ಆ ಥರ ಸಾಧ್ಯನೇ ಇಲ್ಲ. ನಾವಲ್ಲಿ ಇದ್ವಲ್ಲ ಕುಮಾರಣ್ಣನ ಜೊತೆಯಲ್ಲಿ, ಇನ್ನೇನು ಬೇಕು, ಶಂಕರಣ್ಣ ಇದ್ದಾರೆ, ನಾನಿದ್ದೀನಿ, ನಂಬರ್ಗಳು ಜಾಸ್ತಿ ಆಯ್ತಲ್ಲ ಈಗ. ಆಮೇಲೆ ಬೇರೆಯವ್ರನ್ನೂ ಬಿಡಲ್ಲ ನಾವು, ಈಗ ಯಾರ್ಯಾರು ಇದ್ದಿದ್ದಾರೆ ಅತೃಪ್ತರು ಅಂತ ಏನು ಹೇಳ್ತಾರೆ, ಅವ್ರು ಅತೃಪ್ತರು ಅಂತಲ್ಲ, ಅವ್ರದ್ದು ಡಿಮ್ಯಾಂಡ್ಸ್ ಇದೆ. ನಾವು ಸೀನಿಯರು, 2 ಸಾರಿಗಿದ್ದೀವಿ, 3 ಸಾರಿಗಿದ್ದೀವಿ, ಕೊಡಿ ಅಂತ ಕೇಳೋದ್ರಲ್ಲಿ ನ್ಯಾಯ ಇದೆ. ಬಟ್ ಎಷ್ಟು ಜನಕ್ಕೆ ಕೊಡ್ತಾರೆ ಏನು ಅನ್ನೋದನ್ನ ಅದು ಕಾಲನೇ ತೀರ್ಮಾನ ಮಾಡುತ್ತೆ. ಸರ್, ಆದರೆ ಇವತ್ತಿನ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ KPCC ಅಧ್ಯಕ್ಷರು ಗೈರಾಗಿದ್ದರು, JDSನಿಂದ ಹೆಚ್ ವಿಶ್ವನಾಥ್ ಅವರು ಗೈರಾಗಿದ್ದರು, ಎಲ್ಲೊಂದು ಕಡೆ ವಿಶ್ವನಾಥ್ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆಮೇಲೆ ಕೋಲಾರದಿಂದ ಕೂಡ ನಿರೀಕ್ಷಿತವಾಗಿ ಶಾಸಕರು ಬರಲಿಲ್ಲ. ಇಲ್ಲ, ನಾನು ಎಲ್ರಿಗೂ ಫೋನ್ ಮಾಡಿ ಹೇಳಿದೆ, ಕೆಲವ್ರಿಗೆ ಗೊತ್ತೇ ಇಲ್ಲ. ಈಗ ಕನ್ಫರ್ಮೇಷನ್ ಬಂದಿದೆ ನನಗೆ, ಬೆಳಿಗ್ಗೆ ನಾನು ಸ್ನಾನ ಮಾಡೋವಾಗ ನನಗೆ ಕನ್ಫರ್ಮೇಷನ್ ಬಂದಿದ್ದು. ಹಂಗಾಗಿ ಅವರು ಧೂಳಾಯಮಾನದಲ್ಲಿದ್ದರು, ಬಂದಿದ್ದರು ನಮ್ಮ ನಂಜೇಗೌಡರು ಬಂದಿದ್ದರು, ಇನ್ನು ಕೆಲವರು ಬಂದಿದ್ದರು. ಆಮೇಲೆ ಕೆಲವ್ರಿಗೆ ಗೊತ್ತಿರಲಿಲ್ಲ, ಅವರು ರೆಡಿಯಾಗಿಲ್ಲ, ನಮ್ಮ ದೂರಿಂದ ಬರಬೇಕಲ್ಲ, ಅವನು ಎಲ್ಲ ಸ್ನೇಹಿತರು ಬಿಡಿ, ನಮ್ಮ ಸ್ಪೀಕರ್ ರಮೇಶ್ ಕುಮಾರ್ ಏನೋ ಕೆಲಸ ಇದೆ ಅಂದರು. ಹಂಗಾಗಿ ಅಲ್ಲ, ಎಲ್ಲ ಆತ್ಮೀಯರೇ, ನಮ್ಮಲ್ಲಿ ಎಲ್ಲ ಚೆನ್ನಾಗಿದ್ದಾರೆ, ಪಕ್ಷ ಭೇದ ಏನಿಲ್ಲ. ಕೊಯಲೇಷನ್ ಗೌರ್ಮೆಂಟ್ ಆದ್ದರಿಂದ JDS ಶ್ರೀನಿವಾಸ ಗೌಡರು ಪಾಪ ಹೇಳಿದ್ರು, ವಿಶ್ ಮಾಡಿದ್ರು. ನನಗೆ ಯಾರು ಎನಿಮೀಸ್ ಇಲ್ಲ, ಅವರೇ ನನಗೆ ಎಲ್ಲ ಫ್ರೆಂಡ್ಸೇ, ಆಲ್ ಪಾರ್ಟಿ ಫ್ರೆಂಡ್ಸ್. ನಾಗೇಶ್ ಅವರ ಅಭಿಪ್ರಾಯ ಏನು ಅಂದರೆ, ಪ್ರಮಾಣ ವಚನವನ್ನು ಸ್ವೀಕರಿಸಿ ಆಗಿದೆ, ನನಗೆ ಯಾವುದೇ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸ್ತೀನಿ, ಇಂಥದ್ದೇ ಖಾತೆ ಅಂತ ಕೊಡಿ ಅಂತ ನಾನು ಒತ್ತಾಯ ಮಾಡಲ್ಲ. ಮತ್ತು ಈ ಸಂದರ್ಭದಲ್ಲಿ CM ಅವರಿಗೆ ಜಾಸ್ತಿ ಟೆನ್ಷನನ್ನು ನಾವು ಕೊಡಬಾರ್ದು ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ನಾನು ಮೈತ್ರಿ ಸರ್ಕಾರದ ಸದಸ್ಯನಾಗಿ ಮುಂದುವರಿತೀನಿ ಅನ್ನೋವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿರಾಜ್ ಜೊತೆ ಗಿರೀಶ್ ಕೌಚೂರ್, ಸುವರ್ಣ ನ್ಯೂಸ್, ಬೆಂಗಳೂರು.